ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯ. ಮೂರನೇ ಬಾರಿ ಮೋದಿ ಪ್ರಧಾನಿಯಾಗಬೇಕು, ಹಾಗಾಗಿ ನನ್ನನ್ನು ಗೆಲ್ಲಿಸಬೇಕು ಅಂತ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ತುಮಕೂರು ನಗರದ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಎಸ್ಟಿ ಮೋರ್ಚಾ ಕಾರ್ಯಕರ್ತರ ಸಭೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ನಾನು ಬಸವಣ್ಣನವರ ಅನುಯಾಯಿಯಾಗಿ ಬೆಳೆದುಕೊಂಡು ಬಂದಿದ್ದೇನೆ. ಸಮಾಜದ ಕಟ್ಟಕಡೆಯವರನ್ನು ಮುಖ್ಯ ವಾಹಿನಿಗೆ ತರಬೇಕು ಎನ್ನುವ ಉದ್ದೇಶ ನನ್ನದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದ ಸಂಪತ್ತು, ದೇಶಕ್ಕೆ ದೊಡ್ಡದಾದ ಸಂವಿಧಾನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಿದೆ. ಸಮುದಾಯದ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ರೂಪಿಸಿದೆ, ಜನರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದರು. ವಿಶ್ವದ ಭೂಪಟದಲ್ಲಿ ಭಾರತದ 5ನೇ ಸ್ಥಾನದಲ್ಲಿದೆ, ಮತ್ತೆ 5 ವರ್ಷಕ್ಕೆ 3ನೇ ಸ್ಥಾನಕ್ಕೆ ಬಂದು ಮೊದಲ ಸ್ಥಾನಕ್ಕೆ ಏರುತ್ತೇವೆ. ಇದಕ್ಕೆ ಬಿಜೆಪಿ ಕಾರಣ, ಮೋದಿ ಅವರ ಅಭಿವೃದ್ಧಿ ಕೆಲಸ ಚಿಂತನೆಗಳು ಕಾರಣ ಎಂದರು. ನಾನು ಹೊರಗಿನವನಲ್ಲ, ಪಕ್ಕದವನು. ಸಿದ್ಧಗಂಗಾ ಮಠಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರವೂ ಸಹ ವಾರಣಾಸಿ ಮಾದರಿಯಲ್ಲಿ ಎತ್ತರಕ್ಕೆ ಬೆಳೆಯುತ್ತದೆ ಎಂದು ಭರವಸೆ. ಈ ಮನೋಭಾವನೆ ವಿಶಾಲವಾದ ಧೋರಣೆ ಯಾವ ರಾಜಕಾರಣಿಗಳಿಗಿರ್ತದೋ ಅವನೆಲ್ಲರೂ ದೇವರು ಬರ್ತಿಸ್ತಾರೆ. ನನಗೆ ನೀವು ಕೊಡೋ ಓಟು ಇದು ನನಗಲ್ಲ, ಇದು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು. ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗೋದಕ್ಕೆ ಇವತ್ತಿಂದ ಸ್ವಲ್ಪ ತಗಡಾಗಿ ನಾನು ಸೋಲ್ತೀನಿ, ನಾನು ಸೋಲ್ತೀನಿ. ನೀನು ಯಾರಪ್ಪ ಸೋಲ್ಸಿ? ನಿಮಗೂ ಒಂದೇ ಓಟಿರೋದು. ನೀನು ಎಂಟಿ ಓಟ್ ಹಾಕೋದ್ರೆ ಗೊತ್ತಿಲ್ಲ. ಈ ದೇಶ ದೊಡ್ಡದು, ಈ ದೇಶದ ಇತಿಹಾಸ ದೊಡ್ಡದು, ಈ ದೇಶದ ಸಂಸ್ಕೃತಿ. ಎಸ್ಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಓಂಕಾರ್ ಮಾತನಾಡಿ, ಲೋಕಸಭಾ ಚುನಾವಣೆಗೆ ಕೇವಲ ಕೆಲವೇ ದಿನಗಳು ಬಾಕಿ ಇದ್ದು ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಸೂಕ್ತ ಅಭ್ಯರ್ಥಿಯನ್ನ ಆರಿಸುವುದು ನನ್ನ ಜವಾಬ್ದಾರಿ. 5 ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆ ಆದ ಕಾರಣ ರಾಷ್ಟ್ರಕ್ಕಾಗಿ ಸಾಕಷ್ಟು ಕೊಡುಗೆ ನೀಡಿರುವ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸುವ ಆಶಯವನ್ನ ಇಟ್ಟುಕೊಂಡು ಪಕ್ಷದ ಅಭಿವೃದ್ಧಿಗಾಗಿ ವಿ ಸೋಮಣ್ಣ ಅವರನ್ನ ಆರಿಸೋಣ ಎಂದು ತಿಳಿಸಿದರು. ಸಭೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್, ಎಂಎಲ್ಸಿ ನವೀನ್, ಜಿಲ್ಲಾಧ್ಯಕ್ಷ ಹೆಬ್ಬಕ ರವಿಶಂಕರ್, ಮುಖಂಡ ವೈಎಚ್ ಹುಚ್ಚಯ್ಯ, ಅನಿಲ್ ಕುಮಾರ್, ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಓಂಕಾರ್, ಜಿಲ್ಲಾಧ್ಯಕ್ಷ ಆಂಜನಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ನಿವಾಸದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ತುಮಕೂರಿಗೆ ಹೇಮಾವತಿ ನೀರಾವರಿ ವಿಚಾರ ಹಾಗೂ ಕೊಬ್ಬರಿ ಬೆಲೆ ಏರಿಕೆ ವಿಚಾರಕ್ಕೆ ಉತ್ತರಿಸದೆ ವಿ ಸೋಮಣ್ಣ ಹೊರನಡೆದಿದ್ದಾರೆ. ತಿಪಟೂರು ಸತತವಾಗಿ ರೈತರು ಉತ್ಪಾದನೆಯ ಕೊಬ್ಬರಿ ಇಳಿಕೆಯ ವಿಚಾರ, ತಿಪಟೂರು ಮೇಲೆ ಹಾದು ಹೋಗುವ ಸ್ಥಳೀಯ ರೈಲ್ವೆ ವಿಚಾರಕ್ಕೆ, ಮಕ್ಕಳ ವಿದ್ಯಾರ್ಥಿ ವೇತನ ಸಂಬಂಧಿಸಿದಂತೆ ಹಾಗೂ ಹೇಮಾವತಿ ನೀರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಲೋಕಸಭಾ ಚುನಾವಣಾ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆಯಾಗಿರುವ ವಿ ಸೋಮಣ್ಣ ಅವರನ್ನ ಪ್ರಶ್ನೆ ಮಾಡಿದ ಪತ್ರಕರ್ತರಿಗೆ ಉತ್ತರಿಸದೆ ದೊಡ್ಡಾಯಿಸಿದ್ರು. ನನಗೆ 45 ವರ್ಷ ರಾಜಕೀಯ ಅನುಭವ ಇದ್ದು ನಾನು ದೇವೇಗೌಡರ ಗರಡಿಯಲ್ಲಿ ಬೆಳೆದ ವ್ಯಕ್ತಿ. ನನಗೆ ಜಾತಿ ಗೊತ್ತಿಲ್ಲ, ನಾನು ಹೊರಗಿನವನು ಅಲ್ಲ. ನಾನು ಅಭಿವೃದ್ಧಿಯ ಚಿಂತಕ. ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ನನಗಾಗಿ ಮತ ಹಾಕಿ, ಮೋದಿಗಾಗಿ ಮತದಾನ ನೀಡಿ ಎಂದರು. ಮುಂದಿನ ಬಾರಿಯ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದಾಗ ಒಂದೇ ವೇದಿಕೆಯಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಹಾಗೂ ಜೆಡಿಎಸ್ ನಾಯಕ ಕೆಟಿ ಶಾಂತಕುಮಾರ್ ಅವರನ್ನ ತಾಲೂಕಿನ ಜೋಡೆತ್ತುಗಳಾಗಿ ಮಾಡಿ ಮೋದಿಯವರ ಗೆಲುವಿಗೆ ಶ್ರಮಿಸಲು ತಿಳಿಸಲಾಗಿದೆ ಎಂದರು. ಜನತಾದಳದ ಮೀಟಿಂಗ್ಗಳಿಗೆ ಫಸ್ಟ್ ಟೈಮ್ ನಾನು ಬರ್ದ ತಕ್ಷಣ ಬಂದಿದ್ದು ನಾನು ಬಂದು ನಾನು ಇವತ್ತಿಗೆ ಯಾವುದಕ್ಕೆ ಹೋಗಿಲ್ಲ. ಈ ಬಗ್ಗೆ ಸ್ವಲ್ಪ ಆಮೇಲೆ ನೋಡುವಂತೀನಿ. ಆಮೇಲೆ ಈ ಚುನಾವಣೆ ನನಗೂ ನಿಮಗೂ ಏನು ಅನುಕೂಲ ಇಲ್ಲ, ದೇಶಕ್ಕೂ ಅನುಕೂಲ ಇಲ್ಲ. ಚುನಾವಣೆ ಮಾಡೋಣ. ಈ ದೇಶ ಬರೀ ನೀನು ಹೇಳಿದಪ್ಪ, ಈ ದೇಶ ಇದು ಒಬ್ಬರಿ ಮತ್ತೊಂದು ಮತ್ತೊಂದನ್ನ ದೇವೇಗೌಡರು ಹೇಳಿದ ತಕ್ಷಣ ಈ ರಾಷ್ಟ್ರದ ಪ್ರಧಾನಿಗಳು ಮಾತು ಹೇಳ್ತಾರೆ. ಯಾರು ನಾವು ಹೇಳಿಲ್ಲ, ದೇವೇಗೌಡರು ನನಗೆ ತಂದೆ ಸಮಾನ. ಇದೆಲ್ಲ ಸುಲಭದ ಮಾತಲ್ಲ, ಇದು ಮಾಡ್ರೆ ಅರ್ಥ ಮಾಡ್ಕೊಡ್ರಿ ನೀವು. ಒಂದು ನಿಮಿಷ ತಾಳಿ ದಯವಿಟ್ಟು, ಇಲ್ಲ ಅಂದ್ರೆ ನಾವೇನಾಗ್ತೀವಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ದಯಮಾಡಿ ಚುನಾವಣೆ ಮುಗಿಸೋಣ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ, ತಡಗೊತ್ತು ತಡ್ಕೊಳ್ರಿ. ಎಷ್ಟು ಮಟ್ಟಿಗೆ ಬರ್ತೀವೋ ಇದು ಗೊತ್ತಿಲ್ಲ. ಕಮಲನ್ನ ಗೆಲ್ಲಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಅವ್ರ ಪ್ರಕಾರನೇ ಇನ್ನು 8ರಿಂದ 9 ವರ್ಷ ಇವಾಗ ಹೆಂಗಿದ್ದಾರೆ ಹಂಗೆ ಇರ್ತಾರೆ.
ಇದು ಹಿಂಗೆ ಇರ್ತಾರೆ, ಅವ್ರ ಅವಶ್ಯಕತೆ ಬೇಕು. ಅದಕ್ಕೆ ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ತೀನಿ, ಪ್ರೈಮ್ ಮಿನಿಸ್ಟರ್ ದೇವೇಗೌಡರು ಮಾತು ಕೊಡೋಷ್ಟು ಬೆಲೆ ಯಾರ ಮಾತು ಕೊಡೋದಿಲ್ಲ, ದಯಮಾಡಿ ಮಾಡಿ. ಜೆಡಿಎಸ್ ಮುಖಂಡ ಶಾಂತಕುಮಾರ್ ಮಾತನಾಡಿ, ನಾನು ಸಹ ಲೋಕಸಭಾ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಮೈತ್ರಿಯ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರನ್ನ ಬೆಂಬಲಿಸಬೇಕಾಗಿದೆ. ತಾಲೂಕು ಜಿಲ್ಲೆಯಲ್ಲಿ ರೈತರು ತುಂಬಾ ಕಷ್ಟಗಳನ್ನ ಎದುರಿಸುತ್ತಿದ್ದು ರೈತರ ತೆಂಗು ಬೆಳೆಗೆ ಸೂಕ್ತ ಬೆಲೆ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಹೆಚ್ಚು ಮಹತ್ವ ಕೊಡಬೇಕೆಂದು ಮನವಿ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಮತದಾರರು ಯಾವುದೇ ಆಸೆಗಳಿಗೆ ಆಮಿಷಗಳಿಗೆ ಒಳಗಾಗದೆ ಮೈತ್ರಿ ಪಕ್ಷಕ್ಕೆ ಮತವನ್ನ ನೀಡಬೇಕು ಎಂದರು. ಇವತ್ತು ಯಾರಾದ್ರೂ ಕಾಂಗ್ರೆಸ್ ಇಷ್ಟೆಲ್ಲ ಇದೆಯಲ್ಲ, ಹೋಗಿ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ನೆಫೆಡ್ ಓಪನ್ ಆಯ್ತು, 13,000 ಆಯ್ತು, ನೋಂದಣಿ ಆಯ್ತು. ಇವತ್ತು ಮಾರ್ಕೆಟಿಂಗ್ ಫೆಡರೇಷನ್ ನಮ್ಮ ಸ್ಟೇಟ್ ಅಲ್ಲಿ ಇದೆ, ಒಂದ್ ಇವತ್ತು ಖರ್ಚು ಮನೇಲಿ ಸುಲ್ಕೊಂಡು ಕೂತಿದ್ದಾರೆ, ಯಾಕಂದ್ರೆ ತಗೊಂಡ್ತಾ ಇದಾರೆ. ಇನ್ನೋದ್ರು ನಮ್ಮ ಯಾರು MLA ಆಗಲಿ ಸರ್ಕಾರ ಒಂದ್ಸ ಮಾತಾಡ್ತಾ ಇವತ್ತು ಪಾಪ ಎಲ್ಲ ಮನೇಲಿ ಇಟ್ಕೊಂಡು ಕೊಳ್ತಾ ಇದಾವೆ, ಬೂತ್ ಬರ್ತಾ ಇದಾವೆ, ಔಟ್ ಬಂತು ಅಂದ್ರೆ ಏನು ಮಾಡಕ್ಕಾಗಲ್ಲ. ಇವತ್ತು ಇನ್ನೂ ತಗೊಂತಾ ಇಲ್ಲ, ಅದ್ರ ಬಗ್ಗೆ ಇದೇ ಸಂದರ್ಭದಲ್ಲಿ ಸಂಸದ ಬಸವರಾಜು, ಚೌಡೇಶ್ವರಿ ಸಹಕಾರ ಸಂಘದ ಅಧ್ಯಕ್ಷ ಸೋಮಣ್ಣ, ಎಪಿಎಂಸಿಯ ಮಾಜಿ ನಿರ್ದೇಶಕ ಬೋರ್ವೆಲ್ ಮಧುಸೂದನ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಾಗರಾಜ್, ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತಿಗಟ್ಟ ಶಿವಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜು, ಹಾಲುಕುರ್ಕಿ ಹಾಗೂ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ತಮ್ಮ ವಿಶಿಷ್ಟ ಕಾರ್ಯಗಳಿಂದಲೇ ಜನಮನ ಗೆದ್ದಂತವರು ಧೀಮಂತ ನಾಯಕ ತಿಪ್ಪರಾಜ್ ಹವಾಲ್ದಾರ್. ಜನಸಾಮಾನ್ಯರಲ್ಲಿ ಒಬ್ಬರಾಗಿ ದೀನ ದಲಿತರ ಆಶಾ ಕಿರಣವಾಗಿ ನೊಂದವರ ನೋವಿಗೆ ಸ್ಪಂದಿಸಿ ಜನನಾಯಕರಾಗಿ ಹೆಸರು ಗಳಿಸಿದ್ದಾರೆ. ಹೌದು ವೀಕ್ಷಕರೇ, ತಿಪ್ಪರಾಜ್ ಹವಾಲ್ದಾರ್ ಅವರು ರಾಯಚೂರಿನ ಪ್ರತಿಷ್ಠಿತ ರಾಜಕಾರಣಿಗಳಲ್ಲಿ ಇವರು ಒಬ್ಬರು. ತಮ್ಮ ಜನಸೇವೆ ಸಮಾಜ ಸೇವೆಯಿಂದಲೇ ಜಿಲ್ಲೆಯಾದ್ಯಂತ ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಈ ಸಲ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಕೊಡಲೇಬೇಕು ಅಂತ ಅವರ ಅಭಿಮಾನಿಗಳು ಪಟ್ಟು ಹಿಡಿದು ಕೂತಿದ್ದಾರೆ. ನಾಳೆ ಬಿಜೆಪಿ ಟಿಕೆಟ್ ಎರಡನೇ ಪಟ್ಟಿ ಬಿಡುಗಡೆ ಆಗಲಿದೆ. ಇದರಲ್ಲಿ ತಿಪ್ಪರಾಜ್ ಹವಾಲ್ದಾರ್ ಅವರ ಹೆಸರು ಇದ್ದೇ ಇರುತ್ತದೆ ಅಂತ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಲೋಕಸಭಾ ಚುನಾವಣಾ ಹಿನ್ನೆಲೆ ರಾಯಚೂರಿನಲ್ಲಿ ರಣಕಾಲಿಗಳ ರಂಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಬಿಜೆಪಿಯ ತಿಪ್ಪರಾಜ್ ಹವಾಲ್ದಾರ್ ಅವರ ಹೆಸರು ಜನಸಾಮಾನ್ಯರ ಬಾಯಲ್ಲಿ ಹರಿದಾಡ್ತಾ ಇದೆ. ಈ ಬಾರಿ ಲೋಕಸಭೆಗೆ ತಿಪ್ಪರಾಜ್ ಹವಾಲ್ದಾರ್ ನಿಂತು ಗೆಲ್ಲಬೇಕು ಅನ್ನುವಂತಹ ಕೂಗು ಜಿಲ್ಲೆಯಾದ್ಯಂತ ಕೇಳಿ ಬರ್ತಾ ಇದೆ. ರಾಯಚೂರು ಜನಗಳಲ್ಲಿ ಮತ್ತು ಬಿಜೆಪಿ ಹೈಕಮಾಂಡ್ಗೆ ನನ್ನೊಂದು ಮನವಿ ಏನಂದ್ರೆ, ತಿಪ್ಪರಾಜನ ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರು, ಬಡವರು ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಉಳ್ಳವರು. ದಯವಿಟ್ಟು ಹೇಳ್ತಾ ಇದ್ದೀನಿ, ಅವರಿಗೆ ಟಿಕೆಟ್ ಕೊಡಿ. ಯಾಕಂದರೆ SC ST ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ಮೂಲತಃ ಅವರು BJP ಅವರು, ಪಕ್ಷ ಬಿಟ್ಟು ಯಾವುದೂ ಪಕ್ಷಕ್ಕೆ ಹೋಗಿಲ್ಲ, ಪಕ್ಷಕ್ಕೋಸ್ಕರ ತುಂಬ ದುಡಿದಿದ್ದಾರೆ. ಅದರಿಂದ ಮೇನ್ ಏನಂದರೆ ಅವರೊಬ್ಬರು ಯುವಕರು, ಅವ್ರಿಗೆ ಟಿಕೆಟ್ ಕೊಟ್ಟರೆ ಇನ್ನೂ 20-25 ವರ್ಷ BJP ರಾಯಚೂರು ಭಾಗದಲ್ಲಿ ಉಳ್ಕೊಳ್ಳುತ್ತೆ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮನವಿ, ರಾಯಚೂರು ಜನಗಳು ತುಂಬ ಅವರಿಗೆ ಬೆಂಬಲಿಸ್ತಾರೆ, ಅವ್ರಿಗೆ ತುಂಬ ಒಂದು ವಿಶ್ವಾಸ ಇದೆ. ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋ ಲೀಡರ್ ಅವ್ರು ಗೆಲ್ತಾರೆ, ದಯವಿಟ್ಟು ಅವ್ರಿಗೆ ಟಿಕೆಟ್ ಕೊಡಬೇಕಂತೇಳಿ ಕಳಕಳಿಯಾಗಿ ಕೇಳ್ಕೊತೀನಿ. 2023 ವಿಧಾನಸಭೆಯ ಚುನಾವಣೆಯ ಹಿನ್ನೆಲೆ ಗ್ರಾಮಾಂತರದಲ್ಲಿ ಸ್ಪರ್ಧಿಸಿದ್ರು. ಇದೇ ವೇಳೆ ಬಿಜೆಪಿ ಜನಸಂಕಲ್ಪ ಯಾತ್ರೆ ರಾಜ್ಯಾದ್ಯಂತ ಪ್ರಾರಂಭಿಸಿತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಕೂಡ ಪಾಲ್ಗೊಂಡು ಪಕ್ಷದ ಗ್ರಾಮೀಣ ಕ್ಷೇತ್ರದ ಅಭ್ಯರ್ಥಿ ತಿಪ್ಪರಾಜು ಹವಾಲ್ದಾರ್ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಇದಕ್ಕೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರ ಬೆಂಬಲ ಕೂಡ ಇವರಿಗಿದೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ತಿಪ್ಪರಾಜ್ ಹವಾಲ್ದಾರ್ ಪರ ಜನಪರ ಘೋಷಣೆಗಳು ಮೊಳಗ್ತಾ ಇವೆ. ರಾಯಚೂರಿನ ಜನ ಕೈ ಬಿಡುವುದಿಲ್ಲ ಎಂದು ಕಾರ್ಯಕರ್ತರು ಅಭಿಮಾನಿಗಳು ತೀವ್ರ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ತಿಪ್ಪರಾಜ್ ಅಣ್ಣ ಒಬ್ಬರು ಯುವಕರು, ಯುವಕರದು ಮುದುಕರದು ಮಕ್ಕಳದು ಪ್ರತಿಯೊಬ್ಬರು ಕಷ್ಟ ಅರ್ಥ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ಅವರು. ಈ ಸತಿ ಅವ್ರಿಗೆ ಟಿಕೆಟ್ ಕೊಟ್ರೆ ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋ ಲೀಡಲ್ಲಿ ಅವ್ರು ಗೆಲ್ತಾರೆ, ಗೆಲ್ತಾರೆ. ಏ 60 ವರ್ಷ 70 ವರ್ಷಕ್ಕೆ ಟಿಕೆಟ್ ಕೊಟ್ಟೆ ಮಣ್ಣೆಕ್ಕನ, ತಿಪ್ಪರಾಜಣ್ಣರು ಕೊಟ್ರೆ ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ನಮ್ಗೈತೆ. ಆಗ್ಬೋದು, ಜನಕ್ಕೆ ಏನೇನು ಉಪಯೋಗ ಮಾಡ್ಬೋದು. ಒಂದ್ಸಲ ಅವ್ರಿಗೆ ಟಿಕೆಟ್ ಕೊಡೋಂಗೆ ನಮ್ಮಲ್ಲಿ ಕಳಕಳಿಯ ಮನವಿ. ಜನನು ಬೆಂಬಲಿಸಿ ಒಂದು ಕೆಲಸ ಕಾರ್ಯ ಮಾಡೋದ್ರಿಗೆ. ಜನಪ್ರಿಯ ನಾಯಕ, ಬಡವರ ಬಂಧು, ದೀನ ದಲಿತರ ಆಶ್ರಯದಾತ, ನೊಂದವರ ಪಾಲಿನ ನೆಚ್ಚಿನ ಅಭ್ಯರ್ಥಿಯಾಗಿರುವ ತಿಪ್ಪರಾಜ್ ಹವಾಲ್ದಾರ್ ಅವರ ಸತ್ಯ ನಿಷ್ಠೆಯನ್ನ ಪರಿಗಣಿಸಿ ಈ ಬಾರಿ ಅವರನ್ನ ಕೈ ಹಿಡಿದು ಮುನ್ನಡೆಸಬೇಕೆಂದು
ರಾಯಚೂರು ಭಾಗದ ಮತದಾರರು ಅಭಿಮಾನಿಗಳು ಬಿಜೆಪಿ ಹೈಕಮಾಂಡ್ಗೆ ತಿಪ್ಪರಾಜ್ ಹವಾಲ್ದಾರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಮಾನ್ವಿ ಪರಿಶಿಷ್ಟ ಪಂಗಡ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದ್ದವು. ಮಂಜುಳಾ ಎಂಬ ಯುವತಿಗೆ ನಾಲ್ವರು ವಿದ್ಯಾರ್ಥಿನಿಯರು ಸೇರಿ ರೂಮ್ನಲ್ಲಿ ಕೂಡಿ ಹಾಕಿ ಮನಸ ಹೆಜ್ಜೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ವಸತಿ ನಿಲಯದಲ್ಲಿ ಮೇಲ್ವಿಚಾರಕಿ ಸುರೇಖ ಹಾಗೂ ಸಿಬ್ಬಂದಿಗಳು ಯಾರೂ ಇಲ್ಲದ ಕಾರಣ ವಸತಿ ನಿಲಯದಲ್ಲಿ ಏನು ನಡೆಯುತ್ತದೆ ಎಂಬುದು ತಿಳಿಯದಾಗಿದೆ. ವಿದ್ಯಾರ್ಥಿನಿ ಮಂಜುಳಾಗೆ ಕೈಗೆ ಬಲವಾಗಿ ಪೆಟ್ಟು ಬಿದ್ದಿದ್ದು ಪೋಷಕರು ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ನನ್ನ ಮಗಳು ಸತ್ತರೆ ಯಾರು ಹೊಣೆ? ಹಾಸ್ಟೆಲ್ನಲ್ಲಿ ನನಗೆ ನ್ಯಾಯ ಬೇಕು ಎಂದು ತಾಯಿ ಈರಮ್ಮ ಆಗ್ರಹಿಸಿದ್ದಾಳೆ. ಯಾರಮ್ಮ ನಿಮ್ಮ ಮಗಳ ಹೆಸರೇನು? ಮಂಜುಳಾ. ಏನಮ್ಮ ಎಲ್ಲಿ ಓದ್ತಾ ಇದಾರೆ? ಅಲ್ಲಿದ್ದಾರೆ. ಏನಮ್ಮ ಏನ್ ಸಮಸ್ಯೆ ಆಗಿದೆ? ನಿಮ್ಮ ಮಗಳ ಹೆಸರೇನಮ್ಮ? ಮಂಜುಳಾ. ಎದಕ್ಕೆ ಹೊಡೆದಿದಾರಂತೆ? ಏನಂತ ಹೇಳಿ, ನಿಮ್ಗೆ ಏನಂತ ಫೋನ್ ಮಾಡಿದ್ರು? ಹೌದಮ್ಮ. ಅಲ್ಲ, ಈ ರೀತಿಯಾಗಿ ಯಾವ ರೀತಿ ಹೊಡೆದ್ರೆ ಮೀನು ಗಾಯಗಳಾಗಿದಾವ? ಆಮೇಲೆ ಸಿಕ್ಕಲ್ಲಿ ನಾಲ್ಕು ಜನ ಒದ್ದಾಕ್ಯಾರ. ಅದಕ್ಕೆ ಕೈ ಎತ್ತಕ್ಕಾಗಲ್ಲ, ಎದೆ ಉಸಿರಾಡಕ್ಕಾಗಲ್ತು. ಅಲ್ಲ, ಏನಮ್ಮ ಈ ರೀತಿಯಾಗಿ ನಿಮ್ಮ ಮಗಳಿಗೆ ಹೊಡೆದ್ರೆ ಯಾವ ಉದ್ದೇಶ ಅದು? ಗೊತ್ತಿಲ್ರಿ ನನಗೆ. ನಾನು ಊರ ಮಾನಿ ಎರಂದಡ್ಡಾಗ ಅವ್ರು ಇಲ್ಲಿ. ನೀವು ಅಲ್ಲಿರ್ತೀರಮ್ಮ? ನೀವು ಅಲ್ಲಿಂದ ಬಂದ್ರೇನಮ್ಮ? ಈಗ ಈಗ ಅಳಸಲಾಗ ಓಡಿ ಬಂದಿದ್ದೆ. ಅಳತಾ ಇದಾರೇನಮ್ಮ? ಅಲ್ಲ, ಡಾಕ್ಟರ್ಸ್ ಏನಂದ್ರಮ್ಮ ಯಾವ ರೀತಿ ಇದಾರೆ ನಿಮ್ಮ ಮಗಳ ಸ್ಥಿತಿ ಈಗ? ಡಾಕ್ಟರ್ ಏನು ಹೇಳಿಲ್ರಿ. ಅಲ್ಲಿ ನಿಮ್ಮ ಮಗಳ ಸ್ಥಿತಿ ಏನಿದೆ? ಏನಂತ ಗೊತ್ತಿಲ್ರಿ. ಡಾಕ್ಟರ್ ಏನು ಹೇಳಿಲ್ಲ, ಸುಮ್ಮನೆ ಅದೇನ ಹಾಕ್ಯಾರ್ರಿ. ಅಲ್ಲಮ್ಮ, ಈ ರೀತಿಯಾಗಿ ನಿಮ್ಮ ಮಗಳಿಗೆ ಹೊಡಿಬೇಕಾದ್ರೆ ಏನಾದ್ರಮ್ಮ ಯಾವ ರೀತಿ ಉದ್ದೇಶ ಏನು, ಕಾರಣ ಏನು, ಏನಾದರೂ ಬೇರೆ ರೀತಿ ಕಾರಣ ಇದೇನಾ, ಅಥವಾ ನಿಮ್ಮ ಮಕ್ಕಳಿಗೆ ನಿಮ್ಮ ಮಗಳಿಗೆ ಒಂದೇ ರೂಮ್ ಅಲ್ಲಿ ಕೂಡಿ ಹಾಕಿ ಕೊಡಬೇಕಾದ್ರೆ ಉದ್ದೇಶ ಏನು? ನೀರಿನ ಸಲುವಾಗಿ ಕುಡಿಯೋ ನೀರಿನಾಗ ಲೋಟ್ ಹಾಕಿದ್ದಕ್ಕೆ ಯಾಕೆ ಹಾಕಿದ್ದಕ್ಕ ಅಂತ ಕೇಳಿದ್ದಕ್ಕೆ ಅಷ್ಟೊಂದು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಾನ್ವಿ ಪಟ್ಟಣದ ಸಿಂಧನೂರು ರಸ್ತೆಯ ಸರ್ವೆ ನಂಬರ್ 408-409 ವಕ್ಫ್ ಆಸ್ತಿಯ ಸಬ್ಜಿನಿ ತಾತನ ಆಸ್ತಿ ಆಗತ್ತವು. ಆದರೆ ವಕ್ಫ್ ಆಸ್ತಿಯಲ್ಲಿ ವಿಎ ಬಾರ್ ಅಂಡ್ ರೆಸ್ಟೋರೆಂಟ್ ಪ್ರಾರಂಭಿಸಿರುವುದು ಕಾನೂನು ಬಾಹಿರವಾಗಿದೆ ಅಂತ ಜೆಡಿಎಸ್ ಯುವ ಮುಖಂಡ ಜಾವೀದ್ ಖಾನ್ ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಕ್ಫ್ ಆಸ್ತಿಯಲ್ಲಿ ಶಾಲಾ ಕಾಲೇಜು ಹಾಗೂ ಅನಾಥಾಶ್ರಮ ಮಾಡುವ ಮೂಲಕ ಮಾನ್ವಿ ಜನತೆಗೆ ಅನುಕೂಲ ಮಾಡಬೇಕಿತ್ತು. ಆದರೆ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಕಾನೂನು ಉಲ್ಲಂಘನೆ ಮಾಡಿ ಸಿಎಲ್ 7 ಬಾರ್ ಅಂಡ್ ರೆಸ್ಟೋರೆಂಟ್ ಪ್ರಾರಂಭಿಸುವುದು ನೋಡಿದರೆ ಕಾಣದ ರಾಜಕಾರಣಿಯ ಕೈವಾಡ ಇದೆ ಎಂದು ಕಿಡಿಕಾರಿದರು. ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸಿರಾಜ್ ಅವರ ಆಶೀರ್ವಾದ ಇರುವುದರಿಂದ ವಕ್ಫ್ ಆಸ್ತಿಯನ್ನ ಅಕ್ರಮವಾಗಿ ಕಬಳಿಸಲು ಮೂಲ ಕಾರಣವಾಗಿದೆ ಎಂದು ಗುಡುಗಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಯಾವುದೇ ವಸತಿ ಸುಸಜ್ಜಿತ ಶೌಚಾಲಯಗಳು ಯಾವುದೇ ಇರಲಾರದೆ ಏನು ವಕ್ಫ್ ಮಂಡಳಿಯ ಆಸ್ತಿಯಲ್ಲಿ ನಮ್ಮ ಸಬ್ಜಲಿ ತಾತ ರಹಮತುಲ್ಲಾ ಅಲೆ ದರ್ಗಾರವರ ಆಸ್ತಿಯನ್ನು ಕೈರಾತ್ ಭೂಮಿಯನ್ನು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಕೆಲ ಪ್ರಬಲ ನಾಯಕನ ಒತ್ತಡದಿಂದ ಏನು ಅಧಿಕಾರಿಗಳು ಇವತ್ತು ಆಲ್ದಾಳ್ ವೀರಭದ್ರಪ್ಪ ತಂದೆ ಬಸನಗೌಡ ಹೆಸರಿಗೇನು ಆಸ್ತಿ ವರ್ಗಾವಣೆ ಮಾಡಿದ್ದಾರೆ, ಅದು ಖಂಡನೀಯ. ವಕ್ಫ್ ಆಸ್ತಿಯನ್ನು ಸಬ್ಜಲಿತತ ದರ್ಗಕ್ಕೆ ಪುನಃ ಹಿಂತಿರುಗಿಸಬೇಕು. ವಕ್ಫ್ ಆಸ್ತಿಯಲ್ಲಿ ಯಾವುದೇ ರೀತಿಯಾದಂಥ ನ್ಯಾಯಾಲಯದ ಆದೇಶವಿದೆ, ಯಾವುದೇ ರೀತಿಯ ಚಟುವಟಿಕೆ ವ್ಯವಹಾರ ವಹಿವಾಟು ಮಾಡಬಾರದೆಂದು. ಅದೆಲ್ಲ ಇದ್ರೂ ಸರ್ಕಾರಕ್ಕೆ ಕಾನೂನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಅಕ್ರಮವಾಗಿ ಏನು ಕೈರಾತ್ ಭೂಮಿಯಲ್ಲಿ ಬೃಹತ್ ಕಟ್ಟಡ ಕಟ್ಟಿ ಒಂದೇ ಕುಟುಂಬದ ಗಂಡ ಹೆಂಡತಿಯ ವಿರುದ್ಧ ಇವತ್ತು ನಮ್ಮ ಹೋರಾಟವಿದೆ. ಗಗನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹಾಗೂ ವಿಎ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನು ರಾಯಚೂರು ರಸ್ತೆಯಲ್ಲಿ ಸಿಂಧನೂರು ರಸ್ತೆಯಲ್ಲಿ ಈ 3 ತಿಂಗಳಲ್ಲಿ ಏನು ಪರವಾನಿಗೆ ಸರ್ಕಾರದಿಂದ ತಗೊಂಡಿದ್ದಾರೆ, ಅವರು ಏನು ಹಣದ ಬಲದ ಮೇಲೆ ತಗೊಂಡಿದ್ದಾರಾ, ಅಥವಾ ಯಾರನ್ನಾದರೂ ಇಟ್ಟು ಭಯಪಡಿಸಿದಾರಾ, ಅಥವಾ ಯಾರಾದರೂ ನಾಯಕ ಅವರ ಬೆಂಬಲಿಗೆ ಇದ್ದಾರಾ, ಅಥವಾ ಅಧಿಕಾರಿಗಳಿಗೆ ಒತ್ತಡ ಹೇರಿದ್ದಾರೆ, ಯಾವ ರೀತಿಯಲ್ಲಿ ಇವರಿಗೆ ಪರವಾನಿಗೆ ಒಂದೇ ಊರಲ್ಲಿ ಸಿಕ್ಕಿದೆ. ಸುಮಾರು CL9 9 ಬಾರ್ ಶಾಪುಗಳು ಮಾನ್ವಿಯಲ್ಲಿ ಇದ್ದು ಕರ್ನಾಟಕ MSAL ಇಂಡಸ್ಟ್ರೀಸ್ ಕೂಡ ವ್ಯವಹಾರ ಮಾನ್ವಿಯಲ್ಲಿ ಮಾಡುತ್ತಿದ್ದು ಮಾನ್ವಿ ತಾಲೂಕಿನ ಜನಸಂಖ್ಯೆ ಆಧಾರದ ಮೇಲೆ
ಇರುವಂಥ ಬಾರು ಮತ್ತು ಎಲ್ಲ ಸರಿಯಾಗಿತ್ತು. ಏನು ಮಾನವಿಯಲ್ಲಿ ಇವಾಗ ವ್ಯವಹಾರಗಳು ನಿಂತಿದೆ, ಮಳೆ ಇಲ್ಲಾರದ ಕಾಲ, ಬರಗಾಲದಲ್ಲಿ ಅನೇಕ ಜನರು ಬರಗಾಲಕ್ಕೆ ವ್ಯವಹಾರ ಚಟುವಟಿಕೆಗಳಿಗೆ. ಮಧುಗಿರಿ ಪಟ್ಟಣದಲ್ಲಿ ಬಿಎಸ್ಪಿ ಪಕ್ಷದ ಜಿಲ್ಲಾ ಉಸ್ತುವಾರಿ ಎಂ ಗುರುಮೂರ್ತಿ ನೇತೃತ್ವದಲ್ಲಿ ಬಿಎಸ್ಪಿ ಪಕ್ಷದ ವತಿಯಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಧುಗಿರಿ ತಾಲೂಕಿನ ಜೆಎನ್ ರಾಜಸಿಂಹ ಹುಟ್ಟು ಹೋರಾಟಗಾರರಾಗಿದ್ದು ರೈತರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಮೇಲ್ಜಾತಿ, ಬಡವರ ಹಾಗೂ ಕಾರ್ಮಿಕ, ಮುಖ್ಯವಾಗಿ ವಿದ್ಯಾರ್ಥಿ ಹಾಗೂ ಹೆಣ್ಣು ಮಕ್ಕಳ ಪರವಾಗಿ ನಿರಂತರವಾಗಿ ಜೀವನ ಪೂರ್ತಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಎಂದರು. ರಾಜ್ಯ ಸಮಿತಿ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಅರ್ಥ ಮಾಯಾವತಿ ಅವರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಯನ್ನಾಗಿ ಘೋಷಿಸುವುದನ್ನ ಜಿಲ್ಲಾ ಸಮಿತಿ ತುಂಬಾ ಸಂತೋಷ ಪಡುತ್ತದೆ ಎಂದರು. ತಾನೇ ಖುದ್ದಾಗಿ ಹೇಳುತ್ತೆ, ನಾವು ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿರೋದಂತ, ಅದಕ್ಕೆ ಪೂರಕವಾಗಿ ಈಗ ಅಲ್ಪಸಂಖ್ಯಾತರ ವಿರೋಧಿ ಕಾನೂನುಗಳನ್ನ, ಒಬಿಸಿಗಳಿಗೆ ಹೈಯರ್ ಎಜುಕೇಶನ್ ಅಲ್ಲಿ ರಿಸರ್ವೇಶನ್ ಕಟ್ ಮಾಡಿದರೆ, ಸ್ಕಾಲರ್ಶಿಪ್ ನಿಲ್ಲಿಸಿದರೆ, ಮತ್ತೆ PhD ಸ್ಕಾಲರ್ಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ OBC ಮತ್ತು SC/ST. ಮೊನ್ನೆ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಅಪಾಯಿಂಟ್ಮೆಂಟ್ ಆದಾಗ ಪ್ರೊಫೆಸರ್ಗಳ ಸಂಖ್ಯೆ ಎಷ್ಟಿದೆ, OBC ಎಷ್ಟು ಕಟ್ ಮಾಡಿ ಜನರಲ್ ಕ್ಯಾಟಗರಿ ಕೊಟ್ಟಿದ್ದಾರೆ, SC/ST ಮತ್ತು ಮೈನಾರಿಟೀಸ್ಗೆ ಎಷ್ಟು ಕಟ್ ಮಾಡಿ ಜನರಲ್ ಕ್ಯಾಟಗರಿ ಕೊಟ್ಟಿದ್ದಾರೆ ತಮಗೆಲ್ಲರೂ ಗೊತ್ತಿದೆ. ಅದು ನಾನು ತೊಂಬತ್ತೊಂಬತ್ತಕ್ಕರ ಮುಂದೆ ನಾನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಹಾಗೆ ಕಾಂಗ್ರೆಸ್ ಸಹ ಸುಮಾರು 100 ಸಲ 100 ಹೆಚ್ಚು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದೆ ಕಾಂಗ್ರೆಸ್. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನಾವು ಸಂವಿಧಾನ ಜಾಗೃತಿ ಜಾಥಾ ಮಾಡ್ತಾ ಇದ್ದೀವಿ, ಸಂವಿಧಾನ ಉಳಿಸ್ಕೊಬೇಕು ಅಂತೇಳಿ ಮಾತಾಡಿ. ಅಧಿಕೃತ ವಿರೋಧ ಪಕ್ಷ ಆಗಿ ಕೂಡ ಎಲೆಕ್ಟ್ ಆಗದೇ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡೋದು ನೋಡಿದ್ರೆ ನಮ್ಗೆ ಆಶ್ಚರ್ಯ ಮತ್ತೆ ಆಸಕ್ತಿ. ಲೋಕಸಭಾ ಚುನಾವಣೆಯ ಬಿಎಸ್ಪಿ ಪಕ್ಷದ ಜೆಎನ್ ರಾಜಸಿಂಹ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳಿಗಾಗಿ ನಾನು ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಮಧುಗಿರಿ ತಾಲೂಕು ಬಹುಜನ ಸಮಾಜ ಪಾರ್ಟಿಯ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳೆಲ್ಲರೂ ಸೇರಿ ನನಗೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಲೋಕಸಭೆಗೆ ಕಳುಹಿಸಿಕೊಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು. ನಾನು ವಿದ್ಯಾರ್ಥಿ ದೇಶದಿಂದನೂ ಸುಮಾರು ಒಂದು 79 ಇಸ್ವಿಯಿಂದನೂ ಹೋರಾಟದಲ್ಲಿ SPCಯಿಂದನೂ ತೊಡಕೊಂಡು ಬಂದಂಥ ದಲಿತ, ರೈತ ಮತ್ತು ಬೇರೆ ಬೇರೆ ವಿವಿಧ ಮಹಿಳಾ ಹೋರಾಟಗಳಲ್ಲಿ ಭಾಗಿಯಾದನು. ಈ ಬಹುಜನ ಸಮಾಜ ಪಾರ್ಟಿಗೆ ಏನು 30 ಆಯಿತು, ಆಗಲಿಂದನೂ ರಾಜ್ಯ ಮತ್ತು ಜಿಲ್ಲೆಯನ್ನು ನಾಯಕತ್ವದಲ್ಲಿ ಪ್ರತಿನಿಧಿಸ್ಕೊಂಡು ಬಂದಿದ್ದೆ. ನಾನು ಎಂದು ಬಹುಜನ ಸಮಾಜ ಪಾರ್ಟಿ ವಿಚಾರವಾಗಿ ಮತ್ತು ಯಾವುದೇ ಜನಾಂಗದ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ ಇವರ ಯಾವುದೇ ತತ್ವ ಸಿದ್ಧಾಂತಗಳನ್ನ ಎಂದು ಒಂದು ದಿವಸನೂ ನಾನು ಬಲಿ ಕೊಡದೆ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೆ. ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ದಲಿತರು ಹಾಗೂ ರೈತರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ, ಕಾರ್ಮಿಕರ ಪರವಾಗಿ ಭಾಳಷ್ಟು ಸಾವಿರಾರು ಹೋರಾಟಗಳನ್ನ ಇಡೀ ಜೀವನ ಪರ್ಯಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಭಾಳಷ್ಟು ಇವಾಗ ತುಂಬ ಪ್ರಜಾಪ್ರಭುತ್ವ ತೀರಾ ಆತಂಕ ಸ್ಥಿತಿಯಲ್ಲಿದೆ. ಇಂತಾನೇ ನಮ್ಮ ಸಹೋದರ ಹೇಳ್ತಾ, ನಮ್ಮ ನಾಯಕರಾಗಿರ್ತಕ್ಕಂಥ ಗುರುಮೂರ್ತಿ ಅವರು ಹೇಳ್ತಾ ಇದ್ದರು, ಸಂವಿಧಾನವನ್ನು BJP ಬದಲಾಯಿಸ್ತೀನಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಆದರೆ 100 ಬಾರಿ ಕಾಂಗ್ರೆಸ್ಸು ಸಂವಿಧಾನವನ್ನು ಬದಲಾವಣೆಗೆ ಒಳಪಡಿಸಿದೆ, ಅಂದರೆ ತಿದ್ದುಪಡಿಗೆ ಒಳಪಡಿಸಿದೆ. ಇದಂತೂ ಒಂದು ರೀತಿ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಯೋಜಕ ಗೋಪಾಲ್, ಬಿಎಸ್ಪಿ ಜಿಲ್ಲಾ ಸಂಯೋಜಕ ಶಿವಕುಮಾರ್ ಬೆಲ್ಲದ ಮಡುಗು, ಜಿಲ್ಲಾ ಉಪಾಧ್ಯಕ್ಷ ಭರತ್ ಕುಮಾರ್, ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಮಂಜುನಾಥ್, ತಾಲೂಕು ಅಧ್ಯಕ್ಷ ನಾಗಭೂಷಣ್, ಉಪಾಧ್ಯಕ್ಷ ಕಡಗತೂರು ಶಂಕರಪ್ಪ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ, ಮಧುಗಿರಿ. ಕೋಲಾರ ತಾಲೂಕಿನ ಅರಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಾಗರಾಜು ಎನ್ನುವರ ನಿವೇಶನದ ಈ ಖಾತೆಗೆ 15,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಗ್ರಾಮ ಪಂಚಾಯತಿ PDO ಶಿವಾನಂದ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ನಾಗರಾಜು ಎನ್ನುವರ ನಿವೇಶನದ ಈ ಖಾತೆಗೆ 15,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ PDO 5,000 ಹಣ ಪಡೆಯುವ ವೇಳೆ ಲೋಕಾಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ SP ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ವಿಚಾರಣೆ ನಂತರ PDO ಶಿವಾನಂದರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ.
ಲೋಕಸಭಾ ಚುನಾವಣೆಯ ನಿಮಿತ್ತ ಅಭ್ಯರ್ಥಿಗೆ ಟಿಕೆಟ್ ನೀಡುವ ವಿಚಾರವಾಗಿ ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣಗಳ ಮಧ್ಯೆ ಪೈಪೋಟಿ ಎದ್ದು ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ತಮ್ಮವರನ್ನೇ ಕೈ ಅಭ್ಯರ್ಥಿಯಾಗಿ ಘೋಷಿಸಲು ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣದ ಮಧ್ಯ ಪೈಪೋಟಿ ನಡೆದಿದ್ದು, ಬಲಗೈ ಸಮಾಜದ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ರಮೇಶ್ ಕುಮಾರ್ ಆಂಡ್ ಟೀಮ್ ಪಟ್ಟು ಹಿಡಿದರೆ, ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಿಸಲು ಕೆಎಚ್ ಮುನಿಯಪ್ಪ ಹರಸಾಹಸ ಪಡ್ತಾ ಇದ್ದಾರೆ. ಎರಡು ಕಡೆಯವರ ಒತ್ತಾಯವನ್ನ ಸಿಎಂ ಹಾಗೂ ಡಿಸಿಎಂ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಕೂಡ ದೇವನಹಳ್ಳಿ ಚುನಾವಣೆ ಆದಮೇಲೆ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದ್ದೇವೆ. ನೀವು ಬಂದು ಎಲ್ಲ ಚಿಂತಾಮಣಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆ ಶಾಂತಿಯುತವಾಗಿ ನಡೆಸಲು ತಾಲೂಕು ಆಡಳಿತ ಮುಂದಾಗಿದೆ. ಅಕ್ರಮ ಮದ್ಯ ಹಾಗೂ ಹಣ ಸಾಗಣೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಆಂಧ್ರದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ತಾಲೂಕಿನ ಗಡಿಭಾಗದ 4 ಕಡೆಗಳಲ್ಲಿ ತನಿಖಾ ಠಾಣೆಗಳನ್ನು ತೆರೆದು ಅಧಿಕಾರಿಗಳು ತಪಾಸಣೆಯನ್ನು ಚುರುಕುಗೊಳಿಸಿದ್ದಾರೆ. ಲೋಕಸಭೆ ಚುನಾವಣೆಗೆ ಆಂಧ್ರಪ್ರದೇಶದಿಂದ ಅಕ್ರಮ ಮದ್ಯ ಹಾಗೂ ಹಣ ಸಾಗಣೆ ಮಾಡಬಹುದೆಂದು ಹಾಗೂ ಚುನಾವಣಾ ಸಮಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಆಂಧ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಕಂಬಾಲಪಲ್ಲಿ, ಅಂಕಲಮೂಡು, ಮಾಡಿಕೆರೆ ಕ್ರಾಸ್ನಲ್ಲಿ ತನಿಖಾ ಠಾಣೆಗಳನ್ನು ತೆರೆದು ಆಂಧ್ರದಿಂದ ಬರುವ ಹಾಗೂ ಹೊರ ಹೋಗುವ ವಾಹನಗಳ ತಪಾಸಣೆ ಕಾರ್ಯವನ್ನು ಅಧಿಕಾರಿಗಳು ಚುರುಕಿನಿಂದ ನಿರ್ವಹಿಸಿದ್ದಾರೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ವ್ಯಾಪ್ತಿಯಲ್ಲಿ ಆನೆ ದಾಳಿ ಹೆಚ್ಚಾಗಿದ್ದು, ಹಿರಿಯಂಬಲ ಗ್ರಾಮದಿಂದ ವಾಪಸ್ಸಾಗುವ ವೇಳೆ ಮಾದ ಎಂಬ ಯುವಕನ ಮೇಲೆ ಆನೆ ದಾಳಿ ಮಾಡಿರುವ ಘಟನೆ ಹನೂರು ತಾಲೂಕಿನ ಕತ್ತೆಕಾಲು ಪೋಡು ಗ್ರಾಮದಲ್ಲಿ ನಡೆದಿದೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಬೈಲೂರು ವಲಯದಲ್ಲಿ ಘಟನೆ ಸಂಭವಿಸಿದ್ದು, ಕತ್ತೆಕಾಲು ಪೋಡು ಗ್ರಾಮದ ಮಾದ ಎಂಬ ಯುವಕ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೇಂಜ್ರೆ ಕಳ್ಸಕ್ ಕಳಿಸ್ತಿರೋದಿರು ಫೋನ್ ಮಾಡಿದ್ರು ರೇಂಜ್ರೆ. ಎದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.